ಹೇಳ್ಕೋಬೋದಿತ್ತಲ್ವಾ ಅಂದ್ರೆ ಸಾಮ್ರಾಟ್ ಏನಾದ್ರೂ ಅವಳಿಗೆ ಹೆದರ್ಸಿರ್ಬೋದಾ, ಅವ್ಳು ಬ್ರೈನ್ ವಾಶ್ ಮಾಡಿರ್ಬೋದಾ? ನನ್ಗನ್ಸತ್ತೆ ಅಕ್ಕ ಎಮೋಷನಲ್ ಫೂಲ್ ಆಗ್ಬಿಟ್ಟಿದ್ದಾಳೆ, ಸಾಮ್ರಾಟ್ ಕೈಗೊಂಬೆ ಆಗಿದ್ದಾಳೆ. ಇದನ್ನೆಲ್ಲ ಅವಳಿಗೆ ಹೇಗೆ ಅರ್ಥ ಮಾಡಿಸೋದು? ನಾನು ಹೇಳಿದ್ರೆ ಅವಳು ನನ್ನ ಮಾತು ಕೇಳ್ತಾಳ? ಕೇಳೋದು ಬಿಡೋದು ಸೆಕೆಂಡರಿ, ಆದರೆ ಮೊದಲು ನಾನು ಈ ಮನೆಯಿಂದ ಆಚೆ ಹೋಗ್ಬೇಕು. ತಾಯಿ ಚಾಮುಂಡಿ, ನೀನೇ ಏನಾದರೂ ದಾರಿ ತೋರ್ಸಮ್ಮ. ಯುವರಾಜ್ ಅವರೇ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನೀವು ಮೊದಲು ಇಲ್ಲಿಂದ ಹೋಗಿ. ನೀವು ಇಲ್ಲಿ ಬಂದಿರೋದನ್ನ ನಿಮ್ಮಮ್ಮ ಏನಾದರೂ ನೋಡಿದ್ರೆ ಸುಮ್ಮನೆ ನಾನೇ ನಿಮ್ಮ ತಲೆ ಕೆಡಿಸಿ ನಿಮ್ಮನ್ನ ವಶ ಪಡಿಸ್ಕೊಂಡಿದ್ದೀನಿ ಅಂತ ಅನ್ಕೋತಾರೆ. ಮಾಡ್ತಾ ಇರೋ ತಪ್ಪಿಗೆ ನಾನು ಅವ್ರ ಹತ್ರ ಬೈಸ್ಕೋಬೇಕು. ನೋಡು, ಅಷ್ಟೆಲ್ಲ ಓವರ್ ಆಲ್ ಥಿಂಕ್ ಮಾಡಬೇಡ. ನಾನು ಇಲ್ಲಿಗೆ ಬಂದಿರೋದು ನಿನ್ನ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಮಾತಾಡೋಕ್ಕಲ್ಲ. ಮತ್ತಿನ್ನೇನಕ್ಕೆ ಬಂದಿರೋದು? ಮನೆಯವ್ರ ಹತ್ರ ಸಾಮ್ರಾಟ್ ವಿಷಯನ ಡಿಸ್ಕಸ್ ಮಾಡಬೇಡ. ನನ್ನ ಹತ್ರ ಮಾತಾಡಿದಾಗೆ ಮನೆಯವ್ರ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಡ. ಯಾಕೆಂದರೆ ಮನೆಯವ್ರಿಗೆಲ್ಲ ಅವ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ನೀನೊಂದು ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಅವ್ರಿಗೆಲ್ಲ ಬೇಜಾರಾಗುತ್ತೆ. ಆ್ಯಂಡ್ ಮೋರ್ ಓವರ್, ಪ್ರೂಫ್ ಇಲ್ಲದೆ ಮಾತಾಡೋದು ತಪ್ಪಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ನಿಂಗೆ ಕೊಡ್ತಿರೋದು ಕೊನೆ ಚಾನ್ಸ್. ಇದನ್ನು ಉಪಯೋಗಿಸ್ಕೋತೀಯೋ ಅಥವಾ ಮನೆಗೆ ಹೋಗ್ತೀಯೋ ನಿನಗೆ ಬಿಟ್ಟಿತ್ತು. ಯುವರಾಜ್ ಅವರೇ, ನೀವು ಬರೀ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಲ್ಲ, ಒಳ್ಳೆ ಮಾತುಗಾರ ಕೂಡ. ನೀವು ಕಾರಣ ಇಲ್ಲದೆ ಏನು ಹೇಳಲ್ಲ, ಏನು ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಎಷ್ಟೇ ನಾಜೂಕಾಗಿ ಮಾತಾಡಿದ್ರೂ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ನಿಜ ಹೇಳಿ, ನಿಮ್ಮ ತಮ್ಮನ ಮೇಲೆ ನಿಮ್ಗೆ ಅನುಮಾನ ಇದ್ದಿದ್ದಕ್ಕೆ ತಾನೆ ನೀವು ನನಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದು. ನೋಡೋ, ನೀನು ನನಗೆ ಅಡ್ವೈಸ್ ಮಾಡೋಕೆ ಬರಬೇಡ. ನಿನ್ನಿಂದ ಅಡ್ವೈಸ್ ತಗೊಳ್ಳೋ ನೆಸೆಸಿಟಿ ನನಗಿಲ್ಲ. ಯುವರಾಜ್ ಅವರೇ, ನೀವು ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನನಗೆ ಗಾಳಿಗೆ ಗುಟ್ಟು ಹೇಳಿ ಅಭ್ಯಾಸ ಇಲ್ಲ. ಹಾಗೇನಾದರೂ ಹೇಳಿದ್ರೆ ಗಾಳಿ ಗಿಡ ಮರ ಎಲ್ಲದಕ್ಕೂ ಹೇಳಿಬಿಡತ್ತೆ ಅಂತ ನನಗೆ ಗೊತ್ತು. ಮೇಲಾಗಿ ನಾನು ಬಡವ್ರ ಮನೆಯಲ್ಲಿ ಬೆಳೆದವಳು, ಗುಟ್ಟನ್ನು ಬಡತನನ ಮುಚ್ಚಿಟ್ಕೊಂಡೆ ನನಗೆ ಅಭ್ಯಾಸ. ಹಾಗೆ ನೀವೇನು ಯೋಚನೆ ಮಾಡಬೇಡಿ, ಬೇರೆಯವ್ರ ನೆಮ್ಮದಿನ ಹಾಳು ಮಾಡಿ ಸಂತೋಷ ಪಡುವಂಥ ಅವಶ್ಯಕತೆ ನನಗಿಲ್ಲ. Oh.
ಬೆಸೆದ ಹಬ್ಬ ಕಣ್ ತುಂಬ ಪ್ರೀತಿ ಹಬ್ಬ ಎಲ್ಲೆಲ್ಲೆಲ್ಲು ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ ತುಂಬ ಪ್ರೀತಿ ಹಬ್ಬ ನೋವು ಹಗುರಾಯ್ತು ಸುಗ್ಗಿ ಸಿರಿಯ ಮಳೆ ಆಯ್ತು ಮನದ ತುಂಬ ಹರುಷದ ಹೂರಣ ಆಹ ಮೂಡಿತು ಎಲ್ಲೆಲ್ಲೂ ಜೀವ ಕಳಿ ಜೀವಕ್ಕಿದು ಹೂವ ಕಳಿ ಜೀವಕ್ಕಿದು ಹೂವ ಕಳೆ ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ ಬೆಲ್ಲ ಜಾಸ್ತಿನೇ ಕೊಟ್ಟಿದೀಯ. ಹ್ಮ್, ಈಗಾಗ್ಲೇ ಆ ಶಾರ್ವರಿ ನಿಮ್ ಜೀವನದಲ್ಲಿ ಸಾಕಷ್ಟು ಬೇವು ತುಂಬಿದಾಳಲ್ಲ, ನಾನು ಅದನ್ನ ಸಮ ಮಾಡ್ತಿದ್ದೀನಿ. ಆಕ್ಚುಲಿ ಇವತ್ತು ಹಬ್ಬ ಅಲ್ವಾ, ನಿಮ್ಮೆಲ್ರಿಗೂ ಏನಾದ್ರು ಗಿಫ್ಟ್ ಕೊಡ್ಬೇಕನ್ಸ್ತಿದೆ, ಏನ್ ಕೊಡ್ಲಿ? ಹಾಸ್ಪಿಟ್ಲ್ ವಾಪಸ್ ಬರ್ಬೇಕು, ಕೊಡಿಸ್ತೀಯ? ಅವಳು ಹೇಗ್ ನಮ್ಮಿಂದ ಕಿತ್ಕೊಂಡ್ಲು ಹಾಗೆ ವಾಪಸ್ ಕಿತ್ಕೋಬೇಕು ಅನ್ನೋದು ಜಾನು ಅವ್ರ ಐಡಿಯಾ. ಆ ಪ್ಲಾನ್ ಆಲ್ರೆಡಿ ಪ್ರೋಗ್ರೆಸ್ ಅಲ್ಲಿ ಇದೆ. ಶಾರ್ವರಿ ಹುಚ್ಚಿಯಾಗಿ ಓಡಾಡಬೇಕು, ಹಾಗೆ ಮಾಡಬೇಕು ಜಾನು. ನಾವು ನಾನು ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತೆ ತಥಾ ಅಸ್ತು. ಶಾರ್ವರಿನ ಕಾಲ್ ಮಾಡ್ತಾ ಇದ್ದಾಳೆ, ಏನು ಅಂತ ಕೇಳ್ಕೊಂಡು ಬರ್ತೀನಿ. ಹಲೋ ಮೇಡಮ್. ಏನಾಯ್ತು ಅಂತ ಅಪ್ಡೇಟ್ ಮಾಡ್ಬೇಕು ಅಲ್ವಾ ಶಿವು, ನೀನು ಇಲ್ಲ ವಿಷಯನೂ ಇಲ್ಲ ಅಂದ್ರೆ ಹೇಗೆ? ಅದು ಮೇಡಮ್, ಹುಡುಕಿದೀನಿ, ಎಲ್ಲರೂ ಇಲ್ಲೇ ಇದಾರೆ. ಸಿಕ್ಕಿದಾರಾ? ಹಾ ಮೇಡಮ್, ಲೊಕೇಶನ್ ಶೇರ್ ಮಾಡ್ತೀನಿ, ಬೇಗ ಬಂದ್ಬಿಡಿ. ಎಸ್, ಈಗ್ಲೇ ಬರ್ತೀನಿ. ನೋಡಿದ್ಯಾ, ಇದು ಇದು ಶಿವು ಅಂದ್ರೆ ಯಾವುದೇ ಕೆಲಸ ಕೊಟ್ಟರು ಅದನ್ನ ಮಾಡ್ತಾನೆ, ಅದಕ್ಕೆ ಅವನ ನಾನು ನಂಬಿದ್ದೀನಿ. ಬಾ. ನೀನ್ ಬಂದಿರೋ ಒಂದು ಒಳಕ್ಕೋಗು, ಇಲ್ಲ ಕೆಳಗೆ ಕೆಳೆ ನಡಂತರ ನಿಂತ್ಕೊಂಡು ಏನಮ್ಮ ನಿಂದು? ಬೇಡ ನೋಡು, ನನ್ ಏನಾರ ಕೆಳಕಿದ್ರೆ ಬಾಯ ಸರಿ ಸರಿಯಾಗಿ ಬರ್ತಾವ. ಆಮೇಲೆ ನಾನು ಯಾರನ್ನ ಹುಡುಕ್ತೇವನಿ, ಸ್ವಲ್ಪ ಬಾಯ ಮುಚ್ಕೊಂಡು ನಿಂತ್ಕೋ. ಸೋನೆ, ಬಸ್ ಹತ್ತ ಬಿಟ್ಟಲ್ಲಪ್ಪ ಈ ಊರ್ ಮಾರಿ, ಲಕ್ಷಣ ಕಂಡಿಡಿಸ್ಬಿಟ್ರೆ. ಆ
ಆ ಕಲ್ಲಂಗಡಿ ಸೌತೆಕಾಯಿ. ಅರಮನೆ ಬೇಡ ಸೋಮೇಶ್ವರ, ಈ ವಾತಾವರಣ ನನಗಾಗದು. ನಾನು ಎಲ್ಲಮ್ಮನನ್ನು ಭೇಟಿಯಾಗಬೇಕು, ಅದಕ್ಕೊಂದು ದಾರಿ ಮಾಡಿಕೊಡು. ಎಲ್ಲಮ್ಮಳ ಭೇಟಿಯ ಭಿಕ್ಷೆ ನೀಡು ತಂದೆ, ಭಿಕ್ಷೆ ನೀಡು. ಚಾರು ಚಂದ್ರ ವಸಂತಂ ರತ್ನಾಕಲ್ಪೋಜ್ವಲಾಂಗಂ ಪರಶು ಮೃಗವರಾಭೀತಿ ಹಸ್ತಂ. ಬಾಡಿ ಹೋಗುವ ಹೂವನ್ನು ಬಾಡಿ ಹೋಗದ ಮನಸ್ಸಿನಿಂದ ಅರ್ಪಿಸಿದ್ದಾಳೆ ರೇಣುಕೆ. ಪಾಪ, ಅವಳ ಮೇಲೆ ದಯೆ ತೋರಿ ಸ್ವಾಮಿ. ರೇಣುಕೆಯೇ ದಯೆಯ ನಿಧಿ, ನಾನು ದಯೆ ತೋರುವುದೇ ಪಾರ್ವತಿ. ಆದರದು ರೇಣುಕೆಗೆ ತಿಳಿದಿಲ್ಲ, ಹಾಗಾಗಿ ದಯಾಮಯನಾದ ತಾವು ದಯೆ ತೋರಬೇಕು. ಮನಸ್ಸು ಗಂಗಾ ಪ್ರವಾಹವಾದಾಗ ಅದನ್ನು ಶಾಂತಗೊಳಿಸುವ ಶಕ್ತಿ ತಮಗಿಲ್ಲದೆ ಇನ್ಯಾರಿಗಿದೆ ದೇವ? ಗಂಗಾ ಪ್ರವಾಹವನ್ನು ಕಟ್ಟಿಹಾಕಿ ಎಂದು ನನ್ನನ್ನೇ ಕಟ್ಟಿಹಾಕಿದೆಯಲ್ಲ ಪಾರ್ವತಿ. ರೇಣುಕೆ ನಿಮ್ಮಲ್ಲಿ ಕೇಳಿದ್ದು ಅಪಾರವಾದ ಸಂಪತ್ತನಲ್ಲ, ಎಲ್ಲಮ್ಮನನ್ನ ತಿಳಿದಿದೆ. ಪ್ರತಿ ಬೆಳಕು ಏನೇನಿಲ್ಲವನ್ನೆಲ್ಲ ಹೊತ್ತು ತರುತ್ತದೆ, ಪ್ರತಿ ಕ್ಷಣವೂ ಆ ಮಕ್ಕಳಿಗೆ ಏನನ್ನೋ ಹೇಳಿಕೊಡುತ್ತದೆ. ಯಾವುದೂ ಸುಮ್ಮನೆಯೇ ಇರುವುದಿಲ್ಲ. ರೇಣುಕೆಯ ಪ್ರಾರ್ಥನೆ ನನಗೆ ತಲುಪಿದೆ ದೇವಿ, ತಲುಪಿರುವುದು ಮೊದಲು ಜೋಪಾನವಾಗಲಿ. ಎಲ್ಲವುದಕ್ಕೂ ಸಮಯ ಬೇಕು, ತಾಳ್ಮೆ ಇರಲಿ. ಇದೇನಪ್ಪ ನೋಡೋದಕ್ಕೆ ವಿಚಿತ್ರವಾಗಿದೆ? ನನಗೂ ಗೊತ್ತಿಲ್ಲ ಅಪ್ಪ. ಇದು ನೀನು ಆಚೆ ಕತೆಲಿ ಇಳಿಸಿದ್ಬೇಕಾದ್ರೆ ಬರ್ತಾ ಇರುತ್ತಲ್ಲ, ಅದೇನೋ ಅಂತಿರಲ್ಲ, ಅದೇನೋ ಇದು? ಏನೋ ಗೊತ್ತಿಲ್ಲ, ಕತೆನೇ ಬೇರೆ ನಿಜಾನೇ ಬೇರೆ. ನಾನು ಇದುವರೆಗೂ ಇಂಥದ್ದನ್ನು ನೋಡಿಲ್ಲ, ಇದೇ ಮೊದಲನೇ ಸಲ ನೋಡ್ತಾ ಇದ್ದೀನಿ. ಕಿರುಚುಪಡ ಸುಮ್ಮನಿರು. ನಾವು ಮರದ ಹಿಂದೆ ಹೋಗಿ ಬಚ್ಚಿಟ್ಕೋಣ. ಬಚ್ಚಿಕೋಬೇಕು. ಇಲ್ಲವಾ, ಅದು ಏನು ಅಂತ ಗೊತ್ತಿಲ್ಲ, ಅದರಲ್ಲಿರೋನ್ ಯಾರು ಅಂತ ಗೊತ್ತಿಲ್ಲ. ನಮ್ಮ ಹುಷಾರಲ್ಲಿ ನಾವಿರಬೇಕು. ನಡಿ ನಡಿ. ಮನಸ್ಸಿನ ನೀನೇ
ಇದಕ್ಕಿಂತ ಕೆಲಸ ಮಾಡ್ತೆ ನಾನು. ಸ್ವಲ್ಪ ಯೋಚನೆ ಮಾಡಿಬಿಟ್ಟಿದ್ರೆ ಇಷ್ಟು ದೊಡ್ಡ ರಾಧ ಅಂತ ಆಗ್ತಾನೆ ಇರಲಿಲ್ಲ. ಏನಾದ್ರೂ ಸ್ವಲ್ಪ ಒಳ್ಳೇದಾಗ್ಬೋದು. ನಿಮ್ ಕಣ್ಣೀರಿಗೆ ನನ್ ಮನ್ಸ್ ಕರಗ್ತಾ ಇತ್ತು, ಆದ್ರೆ ಈಗ ಕಲ್ಲಾಗ್ಬಿಟ್ಟಿದೆ. ನೀವೇನ್ ಹೇಳಿದ್ರು, ಎಷ್ಟು ಕೇಳಿದ್ರು ನಾನ್ ಏನು ಮಾಡಕ್ಕಾಗಲ್ಲ. ಕ್ಷಮಿಸ್ಬಿಡಿ ನನ್ನ. ಅಷ್ಟು ರಾತಾಂತಗಳಾಗ್ಬಿಡ್ತು ಇದ್ರಿಂದ. ಪಾಪ ಲಕ್ಷ್ಮಿ ಆಂಟಿ, ನನ್ನಿಂದಾಗಿ ಅವ್ರ ಕಣ್ಣೀರ್ ಹಾಕೋ ಹಾಗಾಯ್ತು. ಎಷ್ಟು ಸಫರ್ ಮಾಡಿದ್ರು, ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಅವರು. ನಾನ್ ಮಾಡಿರೋ ಕೆಲಸನೂ ಹಾಗೆ ಇದೆ, ತುಡುಕ್ ಬಿಟ್ಟೆ. ಸ್ವಲ್ಪ ಯೋಚನೆ ಮಾಡ್ತಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಮುಂದೆ ಈ ರೀತಿ ಆಗ್ಬಾರ್ದು. ನನ್ನಿಂದ ಯಾರಿಗೂ ನೋವಾಗ್ಬಾರ್ದು, ಯಾರು ಕಣ್ಣೀರ್ ಹಾಕ್ಬಾರ್ದು. ಹೇಳಪ್ಪ. ಹೌದಾ? ಸರಿ ಸರಿ, ಬರ್ತೀರಿ. ಹಾ ಕೌಶಲ್ಯ, ಆದಿ ಕೌಶಲ್ಯ ಬಂದೇರಿ. ಹಾ ಇಲ್ಲಿದ್ಯಾ? ಬಾ ಆದಿ. ಹಾ ಪಾಜಿ. ಹಾ ರೀ, ಏನ್ ಇಷ್ಟೊಂದು ಸಂತೋಷವಾಗಿದ್ದೀರಾ? ನೀವ್ ಯಾವಾಗ್ಲೂ ಹೀಗೆ ಇದ್ರೆ ಚೆನ್ನಾಗಿರತ್ರಿ. ಇರ್ತಾರೆ ಮೇಡಮ್ಮ, ನಮಗೂ ಕೂಡ ಅದೇ ತಾನೇ ಬೇಕಾಗಿದ್ದಿದ್ದು. ಅಪ್ಪಾಜಿ ಏನ್ ಕರೆದಿದ್ದು? ಇಲ್ಲಪ್ಪ, ನಿನ್ನ ರಾಗನ ಮದುವೆ ಲಗ್ನ ಪತ್ರಿಕೆ ರೆಡಿ ಇದೆಯಂತಪ್ಪ. ಅದಕ್ಕೇನಾ ರಾಯರು ಇಷ್ಟೊಂದು ಸಂತೋಷವಾಗಿರೋದು? ರೀ, ಮದುವೆ ಆಗ್ತಿರೋದು ನಮ್ಮ ಮಗ ಆದಿಗೆ, ನಿಮಗಲ್ಲ. ನಿಮ್ಮಮ್ಮನ್ನ ಕೌಸಲ್ಯ ತಮಾಷೆ ಮಾಡಿದ್ ಸಾಕು, ಹೋಗಿ ಕಾಫಿ ತಗೊಂಡ್ ಬಾ, ನಾನು ಹೋಗಿ ಲಗ್ನ ಪತ್ರಿಕೆ ತಂದು. ಅಪ್ಪಾಜಿ ನೀವ್ಯಾಕೆ ಹೋಗ್ಬೇಕು? ನಾನು ಹೋಗ್ತಿರ್ತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಆಯ್ತಾ ಅದಿ, ನೀನು ಹೋಗಿ ತಗೊಂಡ್ ಬಾ, ನಾನು ಎಲ್ರಿಗೂ ಹಂಚ್ಬೇಕು. ಆ ಕೆಲ್ಸರು ನಿಮಗ್ ಬೇಡ ಅಪ್ಪಾಜಿ, ನಾನು ರಾಗನೇ ಎಲ್ಲ ನೋಡ್ಕೊತೀವಿ. ನೋಡಿದೆ ಕೌಶಲ್ಯ, ಮಗನಿಗೆ ಆಲ್ರೆಡಿ ಜವಾಬ್ದಾರಿ ಬಂದ್ರು. ಬರ್ಬೇಕಲ್ವಾ ಅಪ್ಪಾಜಿ? ಇನ್ನು ಎಷ್ಟು ದಿವಸ ಅಂತ ಹೀಗೆ ಇರ್ಲಿ? ಮುಂದೆ ಎಲ್ಲ ನಾನೇ ನೋಡ್ಕೋಬೇಕು ಅಂತ ನೀವೇ ತಾನೇ ಹೇಳಿದ್ದು. ನಿನಗೆ ಜವಾಬ್ದಾರಿ ಬಂದಿದ್ದು ಒಳ್ಳೇದೇನಪ್ಪ, ಆದ್ರೆ ಎಲ್ಲಾನು ನೀಟಾಗಿ ನೋಡ್ಬೇಕು, ಯಾವುದು ತೊಂದರೆ ಬರಬಾರ್ದು. ನೀವೇನು ಟೆನ್ಷನ್ ತಗೋಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ನೀವು ದೇವ್ರ ಧ್ಯಾನ ಮಾಡ್ಕೊಂಡು ಆರಾಮಾಗಿರಿ ಅಷ್ಟೇ. ಸರಿನಪ್ಪ ಪರಮಾತ್ಮ, ನೀನೇ ನೋಡ್ಕೋ. ಆಯ್ತಾ? ಅವನ್ಯಕ್ಕ, ನಾ ಸಣ್ಣವ ಇದ್ದಾಗ ನೀ ನನಗೆ ಭಾಳಷ್ಟು ಓದಿಸ್ತಿದ್ದಿ, ಭಾಳಷ್ಟು ಹೆಲ್ಪ್ ಮಾಡಿ, ನನಗೆ ಭಾಳಷ್ಟು ಕಲ್ತೀನಿ. ಸೊ ನಿನ್ನ ಸಲುವಾಗಿ ಸಾರ್ಥ ಜ್ಞಾನೇಶ್ವರಿ ಪುಸ್ತಕ. ಏನ ಹೇಳಪ್ಪ, ಒಂದು ಕಾರ್ಯ ಮಸ್ತ. ಇನ್ನು ನಾನು ನನ್ನ ಸೊಸೆಯಿಂದ ಒಪ್ಪತ್ತೀನವ, ರೊಕ್ಕ ಹೆಚ್ಚು ಖರ್ಚು ಮಾಡಿದೆ ಹಬ್ಬ ಎಷ್ಟು ಚಂದ ಮಾಡ್ಬೋದು ಅಂತ ತೋರಿಸ್ಕೊಡಿ. ಏನ್ ಮಾಡೋದು, ನಮ್ ದಾದಾ ಕಡೆಯಿಂದ ಬಜೆಟೇ ಬರ್ಲಿಲ್ವಲ್ಲ, ಅದಕ್ಕೆ ಮನೇಲಿರೋ ವಸ್ತುಗಳನ್ನ ಸೇರಿಸಿ ಪುಟಾಣಿ ಗಿಫ್ಟ್ಗಳನ್ನ ಮಾಡಿದ್ವಿ. ಆದ್ರೆ ಸೆಲೆಬ್ರೇಷನ್ ಹೇಗೆ ಇರಲಿ, ಗಿಫ್ಟ್ಗಳು ಯಾವುದೇ ಆಗಿರಲಿ, ಅದ್ರ ಹಿಂದೆ ಇರೋ ಫೀಲಿಂಗ್ಸ್ ಇದೆಯಲ್ಲ, ಅದೇ ಇಂಪಾರ್ಟೆಂಟ್ ಅಲ್ವಾ ದಾದಾ? ನಾವು ಈ ರೊಕ್ಕದ ಖರ್ಚಿದ ವಿಷಯನ ತಲೆಗೆ ಹಾಕೊಂಡ್ರೆ ಮೆದುಳಿಗೆ ಕೆಲಸ ಕೊಡ್ತೀವಿ, ಆವಾಗ ಮೆದುಳು ಚುರುಕಾಗ್ತದ. ಈಗ ನೀವೇನು ಮಾಡಿದಿ ಅದ, ಇನ್ನು ಮುಂದೂ ಎಲ್ಲರೂ ಹಿಂಗ ಮಾಡೋಣಪ್ಪ, ಏನಂತೀರಿ? ಎಲ್ಲ ಹಬ್ಬನ ಮಾಯಾ, ನೀ ಹಬ್ಬಕ್ಕೆ ಬಂದಿದ್ದು ಭಾಳ ಚಲೋ ಆಯ್ತು. ಯುಗಾದಿ ಹಬ್ಬ ನಮ್ಗೆ ಹೊಸ ವರ್ಷದ ದಿವಸ,
ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ್ಗ ಶ್ರೀರಕ್ಷಾ ದಾರ ಕಟ್ಟಿ ಇಡೀ ವರ್ಷ ರಕ್ಷಣೆ ಮಾಡ್ಲಿ ಅಂತ ಹಾರೈಸ್ತಾರ. ಅದು ನಮ್ಮ ಸಂಪ್ರದಾಯ ಅದ. ಮಾಯಾ, ಇದೆಲ್ಲ ನೋಡಿ ನಿನ್ಗೂ ಕಟ್ಬೇಕಂತ ಅನ್ಸಕತ್ತದಲ್ಲ. ಹಂಗಂದ್ರೆ ಒಂದ್ ಕೆಲ್ಸ ಮಾಡು, ನಮ್ ಶಶಾಂಕ ಅದಾನಲ್ಲ ಅವನ್ಗ ಶ್ರೀರಕ್ಷಾ ದಾರ ಕಟ್ಬಿಡುವಲ್ಲ. ವಸ್ತದ 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 3.5 ಮಾಯ ಕಟ್ಟುವ ಶಶಾಂಕ್ ಸರ್, ಸಾರಿ ಶಶಾಂಕ್ ಅಣ್ಣ ಕಟ್ಟ. ವಾಟ್? ನಾನ? ನೀನ ಅಲ್ಲ, ಕಟ್ಟುದ ಹೆಂಗ ಅಂತ ಕನ್ಫ್ಯೂಷನ್ ಏನಾರ ಆಗಕತ್ತೈತನ? ಹಂಗೇನ್ರ ಕನ್ಫ್ಯೂಷನ್ ಆದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಈಗ ನಮ್ಮ ಅಕ್ಕ ಕಟ್ಟಿದ್ರಲ್ಲ, ನನ್ನ ತಂಗಿ ಕಟ್ಟಿದ್ಲಲ್ಲ, ಹಂಗ ನೀನು ಕಟ್ಬಿಡು ಶಶಾಂಕ್ಗ, ಅಂದ್ರ ಶಶಾಂಕ್ ಅಣ್ಣಂಗ. ಏನು ನಡೆಯಕತ್ತದಿಲ್ಲ? ಅಲ್ಲ, ಪ್ರತಿಯೊಂದು ಸಂಬಂಧ ಕೂಡ ಗಂಡ ಹೆಂಡತಿ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಅಣ್ಣ ತಂಗಿ ಹಿಂಗ ಇರ್ಬೇಕಂತ ಕಾನೂನು ಏನಾರು ಅದೇನ? ಇಲ್ಲಲ್ಲ, ಶೀಸ್ ಮೈ ಕಲೀಗ್, ಆಕೆ ಹಿಂಗೆ ಇರ್ತಾಳ, ಇದ್ರಾಗ ಏನಾರು ಪ್ರಾಬ್ಲಮ್ ಅದ ನಿಮ್ಗ? ಅಲ್ಪ, ಆಕಿ ನಿನಗ ಸಂಬಂಧಿಕರು ಆಗ್ತಾರಲ್ಲ, ಕಟ್ಲಿ ಬಿಡು, ಕಟ್ಟು ಮನೇಲಿ. ಏನೆಲ್ಲರೂ ಸೇರ್ಕೊಂಡು ತಮಾಷೆ ಮಾಡ್ತಾ ಇದ್ದೀರಾ ನೋಡಿ, ನಾನು ಯಾವತ್ತೂ ಶಶಾಂಕ್ ಸರ್ನ ಆ ದೃಷ್ಟಿಯಲ್ಲಿ ನೋಡಿಲ್ಲ. ಹಾಗಿದ್ಮೇಲೆ ನೀವ್ ಹೇಳೋ ಕೆಲಸನ ನಾನು ಮಾಡ್ಬೇಕು ಅಂತಾನು ಇಲ್ಲ. ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ನಮ್ಮಿಬ್ರು ಸಂಬಂಧಕ್ಕೆ ಒಂದ್ ಅರ್ಥ ಕೊಡ್ಲೇಬೇಕು ಅನ್ನೋದಾದ್ರೆ ನಂದು ಮತ್ತೆ ಶಶಾಂಕ್ ಸರ್ದು ಪವಿತ್ರವಾದ ರಾಧೆ ಕೃಷ್ಣನ ಸಂಬಂಧ.